ಕಂಡಾಗ ಎಂಥವರಿಗೂ ಕೂಡ ಶಾಕ್ ಆಗಿತ್ತು. ಯಾಕಂದ್ರೆ ಮೃತ ದೇಹದ ಮೇಲೆ ಇದ್ದಂತಹ ಗಾಯದ ಗುರುತು ಕ್ರೌರ್ಯದ ಬಗ್ಗೆ ಕತೆ ಹೇಳ್ತಾ ಇತ್ತು. ಆದ್ರೆ ಈಗ ಆ ಕ್ರೌರ್ಯದ ಬಗ್ಗೆ ಪ್ರಬಲವಾದಂತಹ ಸಾಕ್ಷ್ಯಗಳನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಕೊಲೆ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆದವು. 17 ಮಂದಿ ಆರೋಪಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆದರು. ಈ 17ರಲ್ಲಿ 14 ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಆರೋಪಿಗಳ ಬಟ್ಟೆಯ ರಕ್ತದ ಕಲೆಯನ್ನ ಮ್ಯಾಚ್ ಮಾಡಿದ್ರು, FSL ಮತ್ತು DNA ಪರೀಕ್ಷೆಗಾಗಿ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದೆ, ರಕ್ತದ ಕಲೆ ಮ್ಯಾಚ್ ಆಗಿದೆ. ಕೊಲೆ ಆರೋಪಿಗಳ ಬಗ್ಗೆ ಪೊಲೀಸರಿಂದ ಸಾಕ್ಷ್ಯಗಳು ಸಂಗ್ರಹ ಆಗಿದೆ. 17ರಲ್ಲಿ 14 ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ ಇರೋದು ಕನ್ಫರ್ಮ್ ಆಗಿದೆ. ಪವಿತ್ರ ಗೌಡ, ದರ್ಶನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ರವಿಶಂಕರ್, ಧನರಾಜ್, ವಿನಯ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಪ್ರದೋಷ್, ನಿಖಿಲ್ ನಾಯಕ್ ಇವರೆಲ್ಲರ ಬಟ್ಟೆಗಳಲ್ಲಿ ಪತ್ತೆಯಾದಂತಹ ರಕ್ತದ ಕಲೆ ಏನಿತ್ತು ಆ ಸ್ಯಾಂಪಲ್ ಅನ್ನ ಪರೀಕ್ಷೆಗೆ ಅಂತ ಕಳಿಸಿದ್ರು. ರಿಪೋರ್ಟ್ ಬಂದಿದೆ, ಕನ್ಫರ್ಮ್ ಆಗಿದೆ. ಆರೋಪಿಗಳ ಚಪ್ಪಲಿ ಶೂಗಳಲ್ಲೂ ಕೂಡ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆ ಆಗಿತ್ತು. ಯಾರ್ಯಾರ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆ ಆಗಿತ್ತು ಅವರ ಹೆಸರುಗಳನ್ನ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ. ಅದು ಕನ್ಫರ್ಮ್ ಆಗಿದೆ, ರೇಣುಕಾ ಸ್ವಾಮಿ ರಕ್ತದ ಕಲೆ ಅದು ಅಂತ. ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಡಿಗೆ ಬಂದಾಗ ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿ ಮೇಲೆ ಹಲ್ಲೆ ನಡೆಸ್ತಾ, ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ರೇಣುಕಾ ಸ್ವಾಮಿ ಹೊಡಿತಾರೆ. ಪವಿತ್ರ ಗೌಡ ಚಪ್ಪಲಿಯಲ್ಲೂ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿದೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್. ದರ್ಶನ್ ಅಂಡ್ ಗ್ಯಾಂಗ್ ಯಾವ ರೀತಿಯಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಕ್ರೌರ್ಯ ಮೆರೆದ್ರು, ಮನುಷ್ಯತ್ವವನ್ನೇ ಮರೆತು ಯಾವ ರೀತಿ ಹಲ್ಲಿಗೆನ ನಡೆಸಿದ್ರು, ಪವಿತ್ರ ಗೌಡ ಕಿಲ್ ಹಿಮ್ ಅಂತ ಹೇಳ್ತಾ ಇದ್ದಂತೆ ಆವೇಶ ಭರಿತರಾಗಿ ಎಲ್ಲರೂ ಮುಗಿಬಿದ್ರು ಅನ್ನುವಂತಹ ಇಂಚಿಂಚು ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇವೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕಥೆಯ ಜೊತೆಗೆ ಸಿಕ್ಕಿರುವಂತಹ ಈ ರಕ್ತದ ಕಲೆಗಳು ಯಾವ ರೀತಿ ಪ್ರಮುಖ ಸಾಕ್ಷಿಯಾಗತ್ತೆ, ಈ 14 ಮಂದಿಯ ರಕ್ತದ ಕಲೆಗಳೇನಿವೆ ಅಂದ್ರೆ ಅವರ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿರೋದು, DNA ವರದಿಯಲ್ಲಿ ಅಲ್ಲಿ FSL ರಿಪೋರ್ಟ್ ನಲ್ಲಿ ಎಲ್ಲವೂ ಮ್ಯಾಚ್ ಆಗ್ತಾ ಇದೆಯಾ, ಇದು ಬಹಳ ಕಂಟಕ ಪ್ರಾಯ ಆಗುತ್ತಾ ಈ ಗ್ಯಾಂಗ್ಗೆ ಅಂತ. ಖಂಡಿತ ಪ್ರತಿಮಾ, ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಒಟ್ಟು 17 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯಾರು ಯಾರ ಪಾತ್ರ ಏನು, ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರು ಹಲ್ಲೆಯನ್ನು ಮಾಡಿದ್ರು, ಯಾರು ಸಾಕ್ಷಿ ನಾಶ ಮಾಡಲಿಕ್ಕೆ ಮುಂದಾದ್ರು, ಯಾರು ಶವವನ್ನು ಸಾಕ್ಷಿದ್ರು, ಎಲ್ಲವೂ ಕೂಡ ಪೊಲೀಸರು ಏನು ಸಿದ್ಧ ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇವತ್ತು ಚಾರ್ಜ್ ಶೀಟನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಇಡೀ 3 ತಿಂಗಳ ತನಿಖೆಯ ಔಟ್ಕಮ್ಮು ಒಂದಷ್ಟು ವಿಚಾರಗಳನ್ನು ಏಷ್ಯಾ ನೆಟ್ ಸಿವಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ರಲ್ಲಿ ದರ್ಶನ್ ಅಂಡ್ ಗ್ಯಾಂಗು ಪಟ್ಟಣಗೆರೆ ಶೆಡ್ನಲ್ಲಿ ಒಟ್ಟು 12 ಜನರು ಹಲ್ಲೆಯನ್ನು ಮಾಡ್ತಾರೆ. ಅದಾದ ನಂತರ ಕೆಲವರು ಆ ಶವವನ್ನು ಸಾಗಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ನೇರವಾಗಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಮತ್ತು ಕೆಲವರು ಟೆಕ್ನಿಕಲ್ ಸಾಕ್ಷಿಗಳು, ಕೆಲವು ವೈದ್ಯಕೀಯ ವರದಿಗಳು ಅಂದರೆ PM ರಿಪೋರ್ಟ್ ಸೇರಿದಂತೆ ಒಂದಷ್ಟು ಮೆಡಿಕಲ್ ಎವಿಡೆನ್ಸ್ಗಳು ಕೂಡ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ FSLನಿಂದ ಬಂದಂಥ ಏನು ವರದಿಗಳಿದೆ, ಈ ಒಂದು ಪ್ರಕರಣಕ್ಕೆ ಸಾಕು ಅತ್ಯಂತ ಪ್ರಮುಖವಾದಂಥ ಸಾಕ್ಷಿ ಆಗಿರುವಂಥದ್ದು. ಒಟ್ಟು 17 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ 14 ಜನರ ಅವರ ಕಡೆಯಿಂದ ವಶಪಡಿಸಿಕೊಂಡಂಥ ಬಟ್ಟೆಗಳೇನೆ ಅಂದರೆ ಕೃತ್ಯ ನಡೆದಂಥ ದಿನ ಧರಿಸಿದಂಥ ಬಟ್ಟೆಗಳೇನನ್ನು ಪೊಲೀಸರು ವಶಕ್ಕೆ ಪಡಿಸಿ FSL ಕಳಿಸಿದರೆ ಅದರಲ್ಲಿ 14 ಜನರ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಲಭ್ಯ ಆಗಿದೆ. ಆ ರಕ್ತದ ಕಲೆಗಳು ರೇಣುಕಾ ಸ್ವಾಮಿಯ DNAಗೆ ಮ್ಯಾಚ್ ಆಗಿದೆ ಅನ್ನುವಂಥ ರಿಪೋರ್ಟ್ಗಳನ್ನು ಈಗಾಗಲೇ ಪೊಲೀಸರು ರಿಸೀವ್ ಮಾಡಿರುವಂಥದ್ದು. ಆ ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ A3 ಪವನ್ ಮತ್ತು A15 ಕಾರ್ತಿಕ್, A16 ಕೇಶವ್ ಕುಮಾರ್ ಏನಿದ್ದಾರೆ ಇವರನ್ನು ವರದುಪಡಿಸಿದರೆ ಇನ್ನು ಉಳಿದಂಥ 14 ಜನರ ಬಟ್ಟೆಗಳಲ್ಲಿಯೂ ಕೂಡ ಸ್ಪಷ್ಟವಾಗಿ DNA ಮ್ಯಾಚ್ ಆಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಮತ್ತು ಪವಿತ್ರ ಗೌಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಚಪ್ಪಲಿಯನ್ನು ಬಳಸಿದ್ರು, ಆ ಚಪ್ಪಲಿಯನ್ನು ಕೂಡ ಏನು ರಿಸೀವ್ ಅಂದರೆ ಸೀಸ್ ಮಾಡಲಾಗಿತ್ತು, ಆ ಚಪ್ಪಲಿಯ ಮೇಲೆ ಕೂಡ ರಕ್ತದ ಕಲೆಗಳು ಲಭ್ಯ ಆಗಿದೆ. ದರ್ಶನ್ ತಾನು ಧರಿಸ್ಕೊಂಡು ಬಂದಿದ್ದ ಬೂಟ್ನಿಂದ ರೇಣುಕಾ ಸ್ವಾಮಿಯ ಎದೆಗೆ ಜಾಡಿಸಿ ಎಗರಿಸಿ ಒದೆಯುವಂಥದ್ದು, ಮತ್ತು ಆ ಒಂದು ಬೂಟ್ನಿಂದನೇ ರೇಣುಕಾ ಸ್ವಾಮಿಯ ಮರ್ಮಾಂಗವನ್ನು
ತುಳಿದಿದ್ದಾರೆ, ಬಟ್ಟೆ ಅದನ್ನ ಪ್ಯಾಂಟ್ ಅನ್ನ ಬಿಚ್ಚಿ ಮರ್ಮಾಂಗದ ಮೇಲೆ ಕಾಲಿಟ್ಟು ತುಳಿದಿದ್ದ ಅನ್ನುವಂತ ಏನು ಮಾಹಿತಿಗಳಿದೆ. ಆ ಒಂದು ಬೂಟನ್ನು ಕೂಡ ಅವನು ವಶಪಡಿಸಿಕೊಂಡಿದ್ರು. ಆ ಒಂದು ಬೂಟ್ನಲ್ಲಿಯೂ ಕೂಡ ಬೂಟ್ ಮತ್ತೆ ಇತರ ಆರೋಪಿಗಳಿಂದ ವಶಪಡಿಸಿಕೊಂಡಂತ ಒಂದಿಷ್ಟು ಚಪ್ಪಲಿಗಳೆಲ್ಲ ಸಿಕ್ಕಂತ ಮಾರ್ಕ್ ಏನಿದೆ ಅದು ಲುಮಿನಲ್ ಟೆಸ್ಟ್ಗೆ ಕಳಿಸಿದಂತ ಸಂದರ್ಭದಲ್ಲಿಯೂ ಕೂಡ ಡಿ ಎನ್ ಎ ಮ್ಯಾಚ್ ಆಗಿದೆ ಅನ್ನುವಂಥ ರಿಪೋರ್ಟ್ ಅನ್ನ ಪೊಲೀಸರು ಸ್ಪಷ್ಟವಾಗಿ ಪಡ್ಕೊಂಡಿದ್ದಾರೆ. ಅಕ್ಯೂಸ್ ನಂಬರ್ 10, 11 ಮತ್ತೆ 5 ಆಗಲಿ ಮತ್ತೆ 1 and 2 ಇವರ ಏನು ಚಪ್ಪಲಿ ಮತ್ತೆ ಶೂಗಳ ಮೇಲೆಯೂ ಕೂಡ ಒಂದು ರಕ್ತದ ಕಲೆಗಳು ಮ್ಯಾಚ್ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು ಪ್ರತಿಮಾ. ಮತ್ತೆ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಾಕಷ್ಟು ಕಥೆಗಳನ್ನು ಹೇಳ್ತಾ ಇದೆ. ಅಂದರೆ ಆ ರೇಣುಕಾ ಸ್ವಾಮಿಯ ದೇಹದ ಮೇಲೆ 39 ಏನು ಗಾಯದ ಗುರುತುಗಳು, ತೀವ್ರವಾದಂಥ ಪೆಟ್ಟಾದಂಥ ಒಂದು ಮಾರ್ಕ್ಗಳೇ ಸಿಕ್ಕಿದ್ವು. ಆ ಮಾರ್ಕ್ಗಳು ಯಾವುದರಿಂದ ಅಲ್ಲೇನ ಮಾಡಿರಬಹುದು, ಮತ್ತು ಯಾವ ರೀತಿ ಈ ಡೀಪ್ ಇಂಜುರಿಗಳಾಗಿದೆ, ಮತ್ತು ಯಾವ ಇಂಜುರಿಯಿಂದ ಆತ ಸಾವನ್ನಪ್ಪಿದ್ದಾನೆ, ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಸೊ ಈ ಎಲ್ಲ ವಿಚಾರಗಳು ಕೂಡ ಅರೆಸ್ಟ್ ಆಗಿರುವಂಥ 17 ಜನರು ಕೂಡ ಸದ್ಯದಲ್ಲಿ ಅವರಿಗೆ ಜಾಮೀನು ಸಿಗುವಂಥದ್ದಾಗಲಿ ಮತ್ತು ಸಾಧ್ಯ ಇಲ್ಲ. ಜೊತೆಗೆ ಮುಂದೆ ಇದು ಟ್ರಯಲ್ ಆದಂಥ ಸಂದರ್ಭದಲ್ಲಿ ಕೂಡ ಇಷ್ಟು ಎಲ್ಲರ ವಿರುದ್ಧವೂ ಕೂಡ ಶಿಕ್ಷೆ ಆಗಬೇಕು. ಆ ಮಟ್ಟದ ಒಂದು ಸ್ಟ್ರಾಂಗ್ ಚಾರ್ಜ್ ಶೀಟನಿಗೆ ಏನು ಪೊಲೀಸರಾಗಲೇ ಸಿದ್ಧಪಡಿಸಿದ್ದಾರೆ, ಒಂದು ಆ ರೀತಿಯಾದ ಔಟ್ಕಮ್ ಪೊಲೀಸರಿಗೆ ಬಂದಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತಹದ್ದು ಪ್ರತಿಮಾ. ಎಸ್ ರಮೇಶ್, ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.